ಆವಾಗೆಲ್ಲ ಮೆಜರ್ಮೆಂಟ್ಸ್ ಎಲ್ಲ ತಗೊಳ್ಳೋ ಟೈಮಲ್ಲಿ ಲೆಂತ್ ಆಫ್ ದ ಟಸ್ಕ್ ಮೆಜರ್ ಮಾಡಬೇಕಾಗಿತ್ತು. ಇವನು ಮಾವುತ ಹೇಳಿದೆ, ವಾಸು ಅಂತ ಹೇಳಿ ಅವನು ಮಾವುತ, ಬಾಯಿ ತೆಗ್ಸೋ ಬಾಯಿ ತೆಗ್ಸೋ ಅಂತ ಹೇಳಿದೆ. ಸೊ ಅವನು ಬಾಯಿ ತೆಗ್ಸೋಕೆ ಅಂತ ಹೇಳಿ ಟ್ಯಾಪ್ ಮಾಡಿದೆ, ದಲೆ 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 ಅಂತಂದರೆ ಕತ್ತಿತ್ತು ನಮಸ್ಕಾರ ಮಾಡೋನು. ಸೊ ನಮಸ್ಕಾರ ಮಾಡೋಕ್ಕಂತ ಹಿಂಗೆ ಬಾಯಿ ಎತ್ತಿದಾಗ ನಾನು ಅದ್ರದ್ದು ಬಾಯಿ ಒಳಗಡೆ ಹೋಗಬೇಕು, ಇದು ಮೇಲಿನ ಲಿಪ್ ತೆಗೆದ್ರೆ ಒಳಗಿನ ತನಕ ಸಿಕ್ಕುತ್ತೆ ಟಸ್ಕ್ ನಿಮಗೆ. ಕಾಣೋದು ಎಷ್ಟು ಕಾಣ್ತಿರುತ್ತೋ ಅದ್ರದ್ದು 10-12% ಒಳಗಡೆ ಇರುತ್ತೆ. ಸೊ ಅಲ್ಲಿಂದ ತೊಗೋಬೇಕು ನಾನು. ನಾನು ಹಿಂಗೆ ತೊಗೋಬೇಕಾದ್ರೆ ಅವನು ಒಂದು ಸತಿ ಪ್ಯಾ ಅಂದಿದ್ದು, ನನಗೆ ಎರಡೂ ಕಿವಿ ಮುಚ್ಕೊಂಡೋಯ್ತು. ನೀವು ಹೆಂಗೆ ಕರಡಿ ಯೂಸ್ ಮಾಡ್ತಿದ್ರು ಅವಾಗ, ಹಾವು ಯೂಸ್ ಮಾಡ್ತಿದ್ರು, ಹಾಗೆ ಆನೆ ಯೂಸ್ ಮಾಡ್ತಿದ್ರು ಭಿಕ್ಷೆ ಬೇಡಲಿಕ್ಕೆ. ಈಗಿಲ್ಲ, ಈಗ ಕರ್ನಾಟಕದಲ್ಲಿ 2 ಆನೆ ಇದೆ, ಆದರೆ ಸಿಗ್ತಿಲ್ಲ ನಮ್ಮ ಕೈಗದು. ಇದು ಏನಕ್ಕೆ ಸಿಗ್ತಿಲ್ಲ ಅಂತಂದರೆ ಅದನ್ನ ಇಟ್ಕೊಂಡವ್ರು ಆಟಾಡಿಸ್ತಿದ್ದಾರೆ, ಯಾರು ಕೈಗೆ ಸಿಗ್ತಾಯಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಆನೆಗಳನ್ನ ಅಡಗಿಸಿಡ್ಬೋದು ಅಂತೇಳಿ ಅವರಿಂದ ಕಲಿಬೇಕು ನಾವು ಜೀವನದಲ್ಲಿ. ಅಲ್ಲಿ ಸಿಕ್ಕುವಾಗ ಯಾರೋ ಒಂದು ಫೋಟೋ ಕಳಿಸ್ತಾರೆ, ಸರ್ ಇಲ್ಲಿದೆ ಆನೆ ಅಂತ ಹೇಳ್ತಾರೆ. ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಆನೆ ಇರೋಲ್ಲ, ಹೋಗ್ಬಿಟ್ರದು ಬೇರೆ ಎಲ್ಲ ಕಡೆ. ಗಂಡನೇಗೆ ಹಂಗಾಗಲ್ಲ, ಗಂಡನೇಗೆ ಇಂಥದ್ದೇ ಬೇಕಂತಿರುತ್ತೆ, ಇಷ್ಟೇ ತಿನ್ಬೇಕಂತಿರುತ್ತೆ. ಆಮೇಲೆ ಅದಕ್ಕೆ ಊಟ ಸಿಕ್ಕಲಿಲ್ಲ ಅಂದರೆ ಅಗ್ರೆಷನ್ ಜಾಸ್ತಿ ಆಗುತ್ತೆ, ನೀರು ಸಿಕ್ಕಲಿಲ್ಲ ಅಂತಂದರೆ ಹೋಗೋದಿಲ್ಲ ಮುಂದಕ್ಕೆ, ಹೇಳ್ದಂಗೆ ಕೇಳೋದಿಲ್ಲ. ವರ್ಷಕ್ಕೆ 3 ತಿಂಗಳು ಮಸ್ತ್ ಬರುತ್ತೆ, ಮದ ಬರುತ್ತೆ. ಅದು ಬೆಗ್ಗಿಂಗ್ ಎಲಿಫೆಂಟು, ಕೊನೆಗೆ ಅದು ನೆಲ ಹಿಡ್ಕೊಂಡ್ಬಿಟ್ಟಿತ್ತು. ನೋಡ್ಲಿಕ್ಕೆ ಹೋಗಿದ್ದೆ ಡೆಲ್ಲಿಗೆ. ಸೊ ಅಲ್ಲಿ ಹೋಗುವಾಗ ರಿಯಲೈಸ್ಡ್ ಇದನ್ನು ಏನಕ್ಕೆ ಕರೆದಿದ್ದರು ಅಂದರೆ, ಇದಕ್ಕೆ ನಾವು ಮರ್ಸಿ ಕಿಲ್ಲಿಂಗ್ ಮಾಡ್ಬೋದಾ ಇಲ್ವಾ, ಇತ್ನೇಷ್ಯಾ ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳಿದೆ. ಯಾಕೆ ಹಂಗೆ ಮಾಡ್ತಾನೆ ಅಂತ, ಸರ್ ನಿಮ್ಮ ನಾನು ಡಾಕ್ಟ್ರು ಅಂದ್ಕೊಂಡ್ಬಿಟ್ಟಿದೆ ಸರ್ ಆನೆ ಅಂತ. ಬಿಡಿ ಮುನೆ ಹೇಳ್ದಕ್ಕಲ್ಲ ನನಗೆ, ಬಾಯಿಗೆ ಮುಚ್ಚಿಬಿಟ್ಟಿದ್ದಿದ್ರೆ ಏನೋ ಮಾಡೋದು. ಸುರೇಂದ್ರ ವರ್ಮ ಅವ್ರ ಪರಿಚಯ ಆಯಿತು ನನಗೆ 1998 1999 ಏನೋ ಅವರು ಬನ್ನೇರುಘಟ್ಟದಲ್ಲಿ ಒಂದು ವರ್ಕ್ಶಾಪ್ ಮಾಡಿದರು. ಸೊ ಆ ವರ್ಕ್ಶಾಪಿಗೆ ನನ್ನನ್ನು ಕರ್ಕೊಂಡು ಹೋದಂಥವ್ರು ಡ್ಯಾನಿಯಲ್ ಸುಕುಮಾರ್ ದಾಸೇನೆ. ಸೊ ಈ ಥರ ವರ್ಮ ಸುರೇಂದ್ರ ವರ್ಮ ಅಂತ ಒಬ್ಬರು ಬರ್ತಿದ್ದಾರೆ, ಟ್ರೈನಿಂಗ್ ಆಗುತ್ತೆ ಎಲಿಫೆಂಟ್ಸ್ ಬಗ್ಗೆ ಬನ್ನಿ ಅಂತ. ಇನ್ನೊಂದು ಸ್ಪೀಷೀಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದಲ್ಲ ಎಲಿಫೆಂಟ್ಸ್ ಬಗ್ಗೆ, ಬರ್ತೀಯಾ ನೀನು ಅಂತ ಕೇಳಿದ್ರು. ಅಯ್ಯ ಖಂಡಿತ ಬರ್ತೀಯ, ಯಾಕೆ ಹೋಗಲ್ಲ. 2 ದಿನದ ವರ್ಕ್ಶಾಪ್ ಇತ್ತು ಇಲ್ಲಿ ಬನ್ನೇರುಘಟ್ಟ ಇದರಲ್ಲಿ. ಸೊ ಆ ವರ್ಕ್ಶಾಪಲ್ಲಿ ಹೀಗೆ ನಮ್ಮಲ್ಲಿ ಕ್ಯಾಪ್ಟಿವ್ ಎಲಿಫೆಂಟ್ಸ್ದು ಇಷ್ಟು ಸರ್ವೆ ನಡೆಯೋಕ್ಕಿದೆ, ಆ ಸರ್ವೆಗೆ ವಾಲಂಟಿಯರ್ಸ್ ಬೇಕಿದೆ ನಮಗೆ, ನೀವು ಯಾರಾದರೂ ವಾಲಂಟಿಯರಿಂಗ್ ಮಾಡೋದಾದರೆ ನಿಮ್ಮ ಹೆಸರು ನೋಂದಾಯಿಸಿ ಅಂತ ಕೊಟ್ಟಿದ್ದರು. ಇದು ಒಂದು ವೈಲ್ಡ್ ಲೈಫ್ ರಿಹಾಬಿಲಿಟೇಷನ್ ಆ್ಯಂಡ್ ರೆಸ್ಕ್ಯೂ ಸೆಂಟರ್ ಅಂತ, ಇದು ಕ್ಯೂಪಾ ಅಂತ ಒಂದು ಆರ್ಗನೈಸೇಷನ್ ಇದೆ. ಆ ಕ್ಯೂಪಾ ಸಿಸ್ಟರ್ ಕನ್ಸರ್ನ್ ಇದು. ನನಗೆ ಅವಾಗ ಅದು ಯಾರು ನಡೆಸ್ತಿದ್ದಾರೆ ಏನಂತ ಅವೆಲ್ಲ ಏನು ಗೊತ್ತಿಲ್ಲ, ನನಗೊಂದು ವಾಲಂಟಿಯರಿಂಗ್ ಮಾಡಬೇಕಾಗಿತ್ತು ಅಷ್ಟೇ. ಸೊ ಅದಕ್ಕೆ ಸೈಂಟಿಫಿಕ್ ಸಪೋರ್ಟನ್ನು IISC ಕೊಡ್ತಾ ಇತ್ತು. ಇವರು ಫಂಡಿಂಗ್ ಎಲ್ಲ ಮಾಡ್ತಾಯಿದ್ರು, ಅದು ಮತ್ತು ಪರ್ಮಿಷನ್ ಎಲ್ಲ ಆ ಸಂಸ್ಥೆಗೆ ಕೊಟ್ಟಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು. ಆಮೇಲೆ ಸೈಂಟಿಫಿಕ್ ಸಪೋರ್ಟ್ ಬಂದು IISC ಮಾಡ್ತಾ ಇತ್ತು. ಸೊ ಹೀಗಾಗಿ ಟ್ರೈನಿಂಗ್ ಎಲ್ಲ ವರ್ಮ ಸೂಪರ್ದಲ್ಲಿತ್ತು. ಸೊ ಹೀಗೆ ಟ್ರೈನಿಂಗ್ ಏನಾಗಿತ್ತು ಅಂದರೆ, ನಮ್ಗೊಂದು ಡೇಟಾ ಶೀಟ್ ಕೊಟ್ಟಿದ್ರು. ಆ ಡೇಟಾ ಶೀಟಲ್ಲಿ ಆನೆ ಹೆಸರು, ಆನೆ ಏಜು, ಎಲ್ಲಿಂದ ಹಿಡಿದಿದ್ರು, ಯಾವ ವರ್ಷದಲ್ಲಿ ಹಿಡಿದಿದ್ರು, ಅದು ಹಿಡಿದಾಗ ಎಷ್ಟು ವಯಸ್ಸಿತ್ತು, ಈಗ ಎಷ್ಟು ವಯಸ್ಸಿದೆ, ಅದಕ್ಕೆ ಮಾವುತರು ಎಷ್ಟು ಜನ ಅಪಾಯಿಂಟ್ ಆಗಿದ್ರು, ಒಬ್ಬನೇ ಮಾವುತ ಇದ್ದಾನ. ಸೊ ಈ ಥರ ಎಲ್ಲ ವೇರಿಯಸ್ ಡೇಟಾ ಕಲೆಕ್ಟ್ ಮಾಡೋದು ಇತ್ತು ನಮ್ಮ. ಇದು ಬೇಸಿಕಲಿ ಡೇಟಾ ಕಲೆಕ್ಷನ್. ಸೊ ಹಾಗಾಗಿ ನಮಗೆ ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ ಡೇಟಾ ಕಲೆಕ್ಷನ್ಗೆ ಕೊಟ್ಟರು. ಸೊ ಅಲ್ಲಿ ವಿ ವರ್ ದೇರ್ ಫಾರ್ 1 ವೀಕ್ ಅನ್ಕೊತೀನಿ. ನಾವೊಂದು 5 ಜನ ಬೈಕಲ್ಲಿ ಇಲ್ಲಿಂದ ವಿ ವೆಂಟು ದುಬಾರೆ ಎಲಿಫೆಂಟ್ ಕ್ಯಾಂಪ್. ಆವಾಗ ದುಬಾರೆ ಎಲಿಫೆಂಟ್ ಕ್ಯಾಂಪು ಜೂನ್ ಜುಲೈಯಲ್ಲಿ ನಾವು ಹೋಗಿದ್ದು, ಮಳೆ ಇತ್ತು, ಮಳೆ ಇನ್ನೂ ಆಗ್ತಾನೆ ಶುರು ಆಗಿತ್ತು, ಎಲ್ಲ ಗ್ರೀನ್, ಎವ್ರಿಥಿಂಗ್ ಇಸ್ ಗ್ರೀನರಿ. ಸೊ ನಮ್ಗೆ ಅವಾಗ ಒಂಥರ ರೋಮಾಂಚನ, ನದಿ ದಾಟ್ಕೊಂಡು ಹೋಗಬೇಕು. ಅದು ಕಾವೇರಿ ನದಿ ಅನ್ನೋದು ನನಗೆ ಅವಾಗ ಗೊತ್ತಿರಲಿಲ್ಲ, ಯಾರೋ ಹೇಳಿದ್ರು ಇದನ್ನು ಕಾವೇರಿ ನದಿ ಕಂಡ್ರೆ ನೀವು ದಾಟ್ಕೊಂಬಂದಿದ್ದು ಅಂತ. ಹೌದಾ ಅಂತ. ಸೊ ಅಷ್ಟು ತಲೆಯಲ್ಲಿ ಸೈನ್ಸ್ ಬಗ್ಗೆ ಏನು ಇರಲಿಲ್ಲ, ನನಗೆ ಲ್ಯಾಂಡ್ಸ್ಕೇಪ್ ಅಂದರೆ ಏನಂತ ಗೊತ್ತಿರಲಿಲ್ಲ, ನದಿಗಳು ಯಾವ ಗೊತ್ತಿರಲಿಲ್ಲ, ಏನೋ ಗೊತ್ತಿರಲಿಲ್ಲ ನನಗೆ. ಬಟ್ ಏನೋ ಆನೆಗಳ ಜೊತೆ ಕೆಲಸ ಮಾಡೋಕೆ ಸಿಗ್ತಾ ಇದೆ ಅಷ್ಟೇ. ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ ನನಗೆ ಅನಿಸುತ್ತೆ ಬಹುಶಃ ಅವಾಗ 18 ಆನೆ ಇತ್ತು ಕಾಣುತ್ತೆ. ನನಗೆ ಪ್ರಶಾಂತ್ ಅಂತ ಆನೆ ಕೊಟ್ಟಿದ್ರು. ಸೊ ಈ ಪ್ರಶಾಂತ ಆವಾಗಲೇ 45 ವರ್ಷ ವಯಸ್ಸು ಅವನಿಗೆ. ಮ್ಯಾಸಿವ್ ಟಸ್ಕರ್, ಸರಿಯಾಗಿತ್ತು ಅಂತ ಒಂದು ನಿಸರ್ಗಧಾಮದಲ್ಲಿ ಇಟ್ಟಿದ್ರು ಈಗ. ಸೊ ಈಗ ಐ ಥಿಂಕ್ ಇಟ್ ಇಸ್ ಇನ್ ರಾಮ್ಪುರ ಕ್ಯಾಂಪ್. ನನಗೆ ಅವಾಗ ಅದು ಟಸ್ಕ್ ಮೆಷರ್ಮೆಂಟ್ ಎಲ್ಲ ತೊಗೋಬೇಕಾಗಿತ್ತು, ಬಾಡಿ ಮೆಷರ್ಮೆಂಟ್ಸ್ ತೊಗೋಬೇಕು, ಟಸ್ಕ್ ಮೆಷರ್ಮೆಂಟ್ಸ್ ತೊಗೋಬೇಕು. ನಮ್ಗೆ ಅವಾಗ ಯಾವಾಗ ಯಾಕೆ ಏನು ಅನ್ನೋದು ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ. ಬಟ್ ಫುಟ್ ಗರ್ತನ್ನ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಹೈಟ್ ಸಿಕ್ಕುತ್ತೆ ಅನ್ನೋದು ಹೇಳಿದರು. ಸೊ ಚೆಸ್ಟ್ ಗರ್ತ್ ತೊಗೋಬೇಕು ನೀವು, ಸ್ಪೈನಲ್ ಕಾರ್ಡ್ ಲೆಂತ್ ತೊಗೋಬೇಕು, ಲೆಂತ್ ಆಫ್ ದ ಎಲಿಫೆಂಟ್ ಫ್ರಮ್ ಟಾಪ್ ಆಫ್ ದ ಹೆಡ್. ಸೊ ಇದೆಲ್ಲ ಆವಾಗ ನಮಗೇನು ಅರ್ಥ ಆಗ್ತಿರ್ಲಿಲ್ಲ, ಯಾಕೆ ಮಾಡ್ತಿದ್ರು ಇದನ್ನೆಲ್ಲ ಅಂಥೇಳಿ. ಸೊ ಆವಾಗೆಲ್ಲ ಮೆಷರ್ಮೆಂಟ್ಸ್ ಎಲ್ಲ ತೊಗೊಳ್ಳೋ ಟೈಮಲ್ಲಿ ಲೆಂತ್ ಆಫ್ ದ ಟಸ್ಕ್ ಮೆಷರ್ ಮಾಡಬೇಕಾಗಿತ್ತು. ಇವನು ಮಾವು ತಿಂಗಳ ವಾಸು ಅಂತ ಹೇಳಿ ಅವನು ಮಾವುತ, ಬಾಯಿ ತೆಗ್ಸೋ ಬಾಯಿ ತೆಗ್ಸೋ ಅಂತ ಹೇಳಿದೆ ಅವನು. ಸೊ ಅವನು ಬಾಯಿ ತೆಗ್ಸೋಕೆ ಅಂತ ಹೇಳಿ ಟ್ಯಾಪ್ ಮಾಡಿದೆ, ದಲೆ 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 ಅಂತಂದರೆ ಕತ್ತಿತ್ತು ನಮಸ್ಕಾರ ಮಾಡೋನು. ಸೊ ನಮಸ್ಕಾರ ಮಾಡೋಕ್ಕಂತ ಹಿಂಗೆ ಬಾಯಿ ಎತ್ತಿದಾಗ
ನಾನು ಅದರದ್ದು ಬಾಯಿ ಒಳಗಡೆ ಹೋಗಬೇಕು, ಇದು ಮೇಲಿನ ಲಿಪ್ ತೆಗೆದ್ರೆ ಒಳಗಿನ ತನಕ ಸಿಕ್ಕುತ್ತೆ ಟಸ್ಕ್ ನಿಮಗೆ. ಕಾಣೋದು ಎಷ್ಟು ಕಾಣ್ತಿರುತ್ತೋ ಅದ್ರದ್ದು 10-12% ಒಳಗಡೆ ಇರುತ್ತೆ. ಸೊ ಅಲ್ಲಿಂದ ತೊಗೋಬೇಕು ನಾನು. ನಾನು ಹಿಂಗೆ ತೊಗೋಬೇಕಾದ್ರೆ ಅವನು ಒಂದು ಸತಿ ಪ್ಯಾ ಅಂದಿದ್ದು, ನನಗೆ ಎರಡೂ ಕಿವಿ ಮುಚ್ಕೊಂಡೋಯ್ತು. ಅವ್ನು ಸುಮ್ಮನೆ ಪ್ಯಾ ಅಂದಿದ್ದು ಅಷ್ಟೇ, ಒಂದು 3 ಸೆಕೆಂಡ್ ಏನೋ ಪ್ಯಾ ಅಂದಿದ್ದು, ನನಗೆ ಎರಡೂ ಕಿವಿ ಮುಚ್ಕೊಂಡೋಯ್ತು. ಪ್ರಶಾಂತ್ ಕೂಗಿದ್ದಾನೆ, ನಾನು ಲಿಟ್ರಲಿ ಅವನು ಬಾಯಿ ಒಳಗಡೆ ಇದ್ದೀನಿ. ಆ ಬಾಯಿ ಒಳಗಡೆ ಇರುವಾಗ ಕೂಗಿದ್ದು ನನಗೆ ಒಂಥರ ಸಡನ್ ಆಗಿ ಏನು ಕೇಳಿಸ್ತಾ ಇಲ್ಲ ನನಗೆ, ಒಂದು 5-10 ನಿಮಿಷ ತನಕ ಏನು ಕೇಳಿಸಿಲ್ಲ ನನಗೆ. ಮೆಜರ್ಮೆಂಟ್ ತಗೊಂಡು ರೀಡಿಂಗ್ ಹೇಳ್ಬಿಟ್ಟು ಕೂತ್ಕೊಂಡೆ ನಾನು ಅಲ್ಲಿ ತನಕ. ಇನ್ನೂ ಕಿವಿಲ್ ಅದು ಕುಯ್ ಅಂತ ಇದೆ. ಆಮೇಲೆ ಎದ್ದುಬಿಟ್ಟು ಕೇಳಿದೆ ಇವನ್ನ, ಯಾರನ್ನ ಯಾಕೆ ಹಂಗೆ ಮಾಡ್ತಾನೆ ಅಂತ. ಸರ್ ನಿಮ್ದು ಡಾಕ್ಟರ್ ಅನ್ಕೊಂಡ್ಬಿಟ್ಟಿದೆ ಸರ್ ಆನೆ ಅಂದ. ಬಿಡಿ ಮನೆ ಹೇಳ್ಬೇಕಲ್ಲ ನನಗೆ, ಬಾಯಿಗೆ ಮುಚ್ಚಿಬಿಟ್ಟಿದ್ರೆ ಏನೋ ಮಾಡೋದು ಅಂತ. ಏ ಇಲ್ಲ ಸರ್, ನಾನು ಇದ್ದೀನಲ್ಲ ಸರ್ ಅಂತಾನೆ. ಸೊ ಅಷ್ಟು ಪ್ರಶಾಂತ ಹೆಸರಿಗೆ ತಕ್ಕಂಗೆ ಇದ್ದ ಅವನು. ಸೊ ಡಾಕ್ಟ್ರು ಎಷ್ಟೋ ಸತಿ ಬಂದು ಪಾಪ ಒಂದು ಹಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ನನಗದು ಗೊತ್ತೇ ಇಲ್ಲ, ಅವನಿಗೆ ಈ ಹಿಂದಿಂದು ಹಲ್ಲಿಂದ ಒಂದು ಪ್ರಾಬ್ಲಮ್ ಇತ್ತು, ದೌಡೆ ಹಲ್ಲಿಂದು. ಸೊ ಅದಕ್ಕೆ ಡಾಕ್ಟ್ರ್ ಔಷಧಿ ಹೆಚ್ಚಾಗಿ ಬರ್ತಿದ್ರಂತೆ. ಇವರು ನನ್ನ ಡಾಕ್ಟರ್ ಅನ್ಕೊಂಬಿಟ್ಟಿದೆ ಇದಾನೆ. ನಾನು ಹೊರಗಡೆ ಬಿಟ್ಟಿದ್ರೆ ಏನೋ ಮಾಡೋದಂತೆ. ಸರ್ ನಾನು ಇದ್ದೀನಿ ಸರ್, ನಾನು ಇರೋ ತನಕ ಏನಾಗಲ್ಲ ಸರ್, ನಾನು ಇಲ್ಲದೆ ಇರ್ಬೇಕಾದ್ರೆ ಏನೋ ಮಾಡಬೇಡಿ ಅಂದ. ಸೊ ಅಲ್ಲಿಗೆ ಮಾವುತ ಎಷ್ಟು ಇಂಪಾರ್ಟೆಂಟ್ ಇದ್ದಾನೆ ಆನೆಗೆ ಅನ್ನೋದು ನನಗೆ ಮನವರಿಕೆ ಆಯಿತು. ಇವನಿಲ್ಲ ಅಂತಂದರೆ ಆನೆ ವೈಲ್ಡೇ, ಅದು ಯಾವುದೇ ಕಾರಣಕ್ಕೂ ಸಾಕಿದಾನೆ ಅಲ್ಲ. ಸೊ ಆನೆ ವೈಲ್ಡೇನೇ ಅದು. ನಾವು ನೋಡಿ, ಅಲ್ಲಿಂದ ನನಗೆ ಇವತ್ತಿನ ಕಾನ್ಫ್ಲಿಕ್ಟು, ಇವತ್ತಿಂದು ಕ್ಯಾಪ್ಚರ್ ಆಪರೇಷನ್ಸು ಇಲ್ಲಿವರೆಗೂ ಲಿಂಕ್ ಇದೆ, ಖಂಡಿತ ಇದೆ. ಯಾಕೆಂತಂದರೆ ಆನೆಗಳು ಬೆಳಿಗ್ಗೆ ಬರ್ತಾಯಿತ್ತು, ನೀ ಎಷ್ಟು ಜನ ಬಂದು ಸ್ನಾನ ಮಾಡಿಸ್ತಾ ಇದ್ರು ಅದಕ್ಕೆ, ಎಷ್ಟು ಜನ ಬಂದು ನೀರು ಹಾಕ್ತಾಯಿದ್ರು, ಎಷ್ಟು ಜನ ಊಟ ಮಾಡಿಸ್ತಾ ಇದ್ರು, ಒಬ್ಬರಿಗೊಂದು ಏನೂ ಮಾಡ್ತಿದ್ದಿಲ್ಲ ಆನೆ. ಯಾಕಂದರೆ ಮಾವುತ ಪಕ್ಕದಲ್ಲೇ ನಿಂತ್ಕೊಂಡಿರ್ತಿದ್ದ. ಮಾವುತ ಇಲ್ಲದ ಟೈಮಲ್ಲಿ ಹೇಳ್ಬಿಟ್ಟು ಹೋಗ್ತಾಯಿದ್ದೆ, ಆನೆ ಹತ್ರ ಹೋಗಬೇಡಿ ನೀವು ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ. ಅವ್ನು ಮುದ್ದೆ ಕಟ್ಟಬೇಕಾಯ್ತು ಅವಾಗ. ಸೊ ಅದನ್ನೆಲ್ಲ ರೆಕಾರ್ಡ್ ಮಾಡಬೇಕಾಗಿತ್ತು ನಾವು. ಏನೇನು ಊಟ ಹಾಕ್ತಾರೆ ಅವರು, ಎಷ್ಟು ಊಟ ಹಾಕ್ತಾರೆ, ಊಟ ಹಾಕೋಕ್ಕೆ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತಿದ್ದಾರೆ, ಅದಕ್ಕೆ ಮುದ್ದೆ ಕಟ್ಟಕ್ಕೆ ಕೋಲ್ ಯೂಸ್ ಮಾಡ್ತಿದ್ದಾರಾ, ಮೆಟಲ್ ಯೂಸ್ ಮಾಡ್ತಿದ್ದಾರಾ, ಪಾತ್ರೆ ಯೂಸ್ ಮಾಡ್ತಿದ್ದಾರಾ, ಮಡಿಕೆ ಯೂಸ್ ಮಾಡ್ತಿದ್ದಾರಾ. ಸೊ ಇದನ್ನೆಲ್ಲ ಮಾಡಬೇಕಾಗಿತ್ತು ನಾವು, ಡೇಟಾ ಕಲೆಕ್ಷನ್. ಸೊ ಅವಾಗೆಲ್ಲ ಡೇಟಾ ಕಲೆಕ್ಷನ್ ಮಾಡಿಬಿಟ್ವಿ. ಅದಾದಮೇಲೆ ಏನಕ್ಕೆ ಮಾಡ್ತಾರೆ ಡೇಟಾ ಕಲೆಕ್ಷನ್ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಸೊ ಅಲ್ಲಿಗೆ ಅದು ಇದು ಮುಗಿದೋಯ್ತು, ಏನು ವರ್ಕ್ಶಾಪ್ ಮುಗೀತು. ಸೊ ಈ ವರ್ಕ್ಶಾಪ್ ಮುಗೀತಿದ್ದಂಗೆ ನನಗದು ವಾಪಸ್ಸು ಕೆಲಸಕ್ಕೆ ಹೋಗಿ ಸೇರಿಕೊಂಡೆ. ಅದಾದಮೇಲೆ ಒಂದು ವಾರ ರಜೆ ಹಾಕಿದ್ದೆ. ನನಗೆ ಏಟ್ರಿಯಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವ್ರ ಹೆಸರು ನಾನು ಮೆನ್ಷನ್ ಮಾಡಲೇಬೇಕು, ಪ್ರೊಫೆಸರ್ ಎಸ್ ಎನ್ ಶ್ರೀಧರ್ ಅಂತಿದ್ರು. ಅವ್ರಿಗೆ ನಾನು ಈ ಥರ ವೈಲ್ಡ್ ಲೈಫಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಸರ್, ನಾನು ಹಿಂಗೆಲ್ಲ ಮಾಡ್ತಿದ್ದೀನಿ ಅಂತಂದರೆ ನನಗೆ ಪೇಯ್ಡ್ ಲೀವ್ಸ್ ಕೊಡಿಸ್ತಿದ್ರು. ನಾನು ಅವರು ಇದರಿಂದನೇ 15 ದಿವಸ ಟೈಗರ್ ಸೆನ್ಸಸ್ಸಿಗೆ ಹೋದೆ. ಅವಾಗ ಟೈಗರ್ ಸೆನ್ಸಸ್ ಆಗ್ತಿತ್ತು, ಐ ಥಿಂಕ್ ಇಟ್ ವಾಸ್ 2012 ಒಂದು ಟೈಗರ್ ಸೆನ್ಸಸ್ ಆಯಿತು. ಸೊ ಇದಕ್ಕೆಲ್ಲ ಹೋಗೋಕ್ಕೆಲ್ಲ ಪರ್ಮಿಷನ್ ಕೊಡ್ತಿದ್ರು. ಸೊ ಇದ್ರ ಮಧ್ಯದಲ್ಲಿ ಏನಾಯಿತು ನನಗೆ, ನಾನು ಸ್ಕೂಲ್ ಕಾಲೇಜ್ ಹುಡುಗರನ್ನೆಲ್ಲ ಹಿಂಗೆ ಅವೇರ್ನೆಸ್ ಪ್ರೋಗ್ರಾಮ್ಸಿಗೆ ಕೆಲಸ ಮಾಡಿಸೋದಕ್ಕೆ, ಕ್ಲೀನಿಂಗ್ ಪ್ರೋಗ್ರಾಮ್ಸಿಗೆ ಕರ್ಕೊಂಡು ಹೋಗ್ತಿದ್ದೆ. ಆಗಸ್ಟ್ 15 2012 ಇರ್ಬೋದೇನೋ, 12-13. ಸೊ ಆ ಟೈಮಲ್ಲಿ ಆಗಸ್ಟ್ 15ಕ್ಕೆ ಬನ್ನೇರುಘಟ್ಟ ಕ್ಲೀನ್ ಮಾಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿದ್ದೆ ಒಂದು 25 ಜನ ಕಾಲೇಜ್ ಹುಡುಗರನ್ನ. ಸೊ ಆ ಬನ್ನೇರುಘಟ್ಟದಲ್ಲಿ ಬರ್ಡ್ ಕೇಜ್ ಕ್ಲೀನ್ ಮಾಡಿಸ್ತಾ ಇದ್ವಿ, ಈ ಪಕ್ಷಿಗಳದ್ದು ಕೇಜ್. ಈ ಬರ್ಡ್ ಕೇಜ್ ಕ್ಲೀನ್ ಮಾಡಿಸೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸೊಳ್ಳೆ ಕಚ್ಚಿದೆ, ಗೊತ್ತಿಲ್ಲ ನನಗೆ. ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ ಮನೆಗೆ. ಮನೆಗೆ ಬರ್ತಿದ್ದಂಗೆ ಜ್ವರ ಸ್ಟಾರ್ಟ್ ಆಗೋಯ್ತು, ಒಂಥರ ವೈರಲ್ ಫೀವರ್ ಥರ. ಏನೋ ಜ್ವರ ಬಂದಿದೆ, ಕೆಲಸ ಮಾಡಿದ್ದೀನಿ ಬಿಡು ಅಂದ್ಕೊಂಡು. ಅವಾಗ ನಾನು ತುಂಬ ಫಿಟ್ ಇದ್ದೆ, ಕೆಲಸ ಹಿಂಗೆ ಜ್ವರ ಬಂದಿರುತ್ತೆ ಬಿಡು ಅಂದ್ಕೊಂಡು ಸುಮ್ಮನಾಗೋದೆ. ಆಗಸ್ಟ್ 15ರಿಂದ 26ರ ತನಕ ಪ್ರತಿದಿನ ಜ್ವರ ಬರೋದು ಹೋಗೋದು, ಬರೋದು ಹೋಗೋದು. 15 ದಿವಸ ತನಕ 10-12 ದಿವಸ ಆಗೋಯ್ತು, ಹೋಗ್ತಾನೆ ಇಲ್ಲ ಜ್ವರ. ಒಂದು ದಿವಸ ಬೆಡ್ಡಿಂದ ಎದ್ದು ಬಿದ್ದುಬಿಟ್ಟೆ ಕೆಳಗಡೆ. ಬಿದ್ದಿದ್ದ ತಕ್ಷಣ ಸಡನ್ನಾಗಿ ಗೊತ್ತಾಯ್ತು ನನಗೆ ಏನೋ ಪ್ರಾಬ್ಲಮ್ ಆಗಿದೆ. ಅಮ್ಮಂಗೆ ಹೇಳಿದೆ, ನಡೆಯಮ್ಮ ಫಸ್ಟು ಡಾಕ್ಟರ್ ಹತ್ರ ಹೋಗೋಣ ಅಂತ. ದೆನ್ ಐ ವಾಸ್ ಟೆಸ್ಟೆಡ್ ಪಾಸಿಟಿವ್ ಫಾರ್ ಡೆಂಗ್ಯೂ. ಈ ಒಂದು ರೋಗ ಬಂದಿದ್ದಕ್ಕೇ ನಾನು IAS ಸೇರಿಕೊಂಡಿದ್ದು. ಡೆಂಗ್ಯೂ ಬಂತು, ಫಸ್ಟ್ ಡೇ ಚೆಕ್ ಮಾಡುವಾಗ 80,000 ಇತ್ತಂತೆ ನಂದು ಬ್ಲಡ್ ಕೌಂಟು. ಪ್ಲೇಟ್ಲೆಟ್ ಕೌಂಟು 80,000 ಇತ್ತು. ಮಾರನೇ ದಿನ ಚೆಕ್ ಮಾಡುವಾಗ 12,000 ಆಗಿದೆ. ಸೊ ಡಾಕ್ಟ್ರ್ ಏನು ಹೇಳಿದಾರೆ, ಬದುಕಲ್ಲಮ್ಮ ಕರ್ಕೊಂಡೋಗ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಮ್ಮ ಡಾಕ್ಟ್ರ್ ಹತ್ರ ಜಗಳಾಡಿದ್ದಾರೆ, ಯಾಕಂದರೆ ಡಾಕ್ಟರ್ ಮನ್ಸಮ್ಮಪ್ಪ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಡಾಕ್ಟ್ರು. ಸೊ ಅವರು ಆಯ್ತಪ್ಪ ನೋಡೋಣ ಏನು ಮಾಡೋಕ್ಕೆ ಆಗುತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೇಟ್ಲೆಟ್ಸ್ ಹಾಕ್ತಾ ಹೋಗಿದ್ದಾರೆ. ಎಲ್ಲ ಒಂದು ಕಡೆ ಪಿಕಪ್ ಆಗಿಬಿಟ್ಟಿದೆ. ಸೊ ಅಲ್ಲಿಂದ ದೆನ್ ಐ ಸ್ಟಾರ್ಟೆಡ್ ರಿಕವರಿಂಗ್. ಅಲ್ಲಿಂದ ರಿಕವರಿ ಆಗ್ತಾ ಹೋಯಿತು. September 4 ನಂದು ಹುಟ್ಟಿದಬ್ಬ, ನಾನು ಡಾಕ್ಟ್ರಿಗೆ ಹೇಳಿದ್ದೆ ಆಗಸ್ಟಲ್ಲಿ ಆಗಿದ್ದಿದ್ದು. ಸೆಪ್ಟೆಂಬರ್ ಡಾಕ್ಟರ್ ಹೇಳಿ, ಸರ್ ನಾನು 4 ಮನೆಗೆ ಹೋಗ್ಬೇಕು ನಾನು ಅಂತ, ಹುಟ್ಟಿದಬ್ಬ ಅಂತ ಹೇಳಿ ಮನೆಗೆ ಹೋಗ್ಬೇಕಂತ ಹೇಳಿದ್ದೆ. ಸೊ 4 ಐ ವಾಸ್ ರೆಡಿ. ಅಲ್ಲಿಂದ ವಾಪಸ್ ಬಂದೆ. ಬರುವಾಗ ಏಟ್ರಿಯಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಸ್ ಎನ್ ಶ್ರೀಧರ್ ರಿಸೈನ್ ಮಾಡಿದ್ದಾರೆ. ಇನ್ನೊಬ್ಬರು ಅಷ್ಟರಲ್ಲಿ ಅದೆಲ್ಲ ಏನೇನೋ ಆಗೋಗಿದೆ. ಇನ್ನೊಬ್ರು ಯಾರೋ ಪ್ರಿನ್ಸಿಪಾಲ್ ಬಂದಿದ್ದಾರೆ, ಅವ್ರೇನು ಮಾಡಿದ್ದಾರೆ, ಯಾರ್ಯಾರು ಒಂದು ವಾರದಿಂದ ಬಂದಿಲ್ಲ ಅವ್ರದ್ದು ಹೆಸರು ತೆಗೆದಾಕ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ.
ಸೆನ್ಸ್ ಇದ್ದಾರಾಗೆ ಗೊತ್ತಿದ್ದು ನನಗೆ ಈ ಥರ ಆಗಿದೆ ಅಂತ ಹೇಳಿ. ಮಿಕ್ಕಿದ ಕಾಲೇಜ್ಗೆಲ್ಲ ಗೊತ್ತಿತ್ತು ಬಟ್ ಯಾರು ಮಾತಾಡಿಲ್ಲ. ಸೊ ಯಾರು ಹೇಳಿದ್ರು ಅಟೆಂಡೆನ್ಸ್ ರಿಜಿಸ್ಟರಿಂದ ನಿಮ್ಮ ಹೆಸರು ತೆಗೆದಾಕ್ಬಿಟ್ಟಿದ್ದಾರೆ ಅಂತೇಳಿ. ನಾನು ಅಟೆಂಡೆನ್ಸ್ ರಿಜಿಸ್ಟರ್ನ ಒಳ್ಳೇದಾಯ್ತು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಟ್ಟೆ. ನಾನು ಕಾಲೇಜ್ಗೆ ವಾಪಸ್ ಹೋಗಲಿಲ್ಲ. ಆ 4ನೇ ತಾರೀಕು ಮನೆಗೆ ಬಂದೆ. 8ನೇ ತಾರೀಕು ಡ್ಯಾನಿ ಮತ್ತೆ ಕಾಲ್ ಮಾಡಿದರು. ಕಾಲ್ ಮಾಡಿಬಿಟ್ಟು ಈ ಥರ ವರ್ಮಾ ಅಂತ ನೆನಪಿದಾರ ನಿನಗೆ ಅಂತ. ಹೌದು ಡ್ಯಾನಿ ನೆನಪಿದಾರೆ, ಯಾಕೆ ಅಂತ ಕೇಳಿದೆ. ಇಲ್ಲ, ಅವ್ರಿಗೆ ಡೇಟಾ ಎಂಟ್ರಿ ಆಪ್ರೇಟರ್ ಬೇಕಂತೆ. ಮಾಡ್ತೀಯಾ ನೀನು? ಹೆಂಗೋ ನಿಂದು ಹೆಸರು ತೆಗೆದಾಕಿದ್ದಾರೆ ಅಂತ ಹೇಳಿದ್ರು. ಹೇಳಿದೆ ಅಲ್ಲ ನೀನು, ಮಾಡ್ತೀಯಾ ನೀನು ಅಂತ ಕೇಳಿದ್ರು. ಹಾಂ ಮಾಡ್ತೀನಿ, ಯಾಕಾಗಲ್ಲ ಅಂತ. ಹ್ಞೂ ಆಯಿತು ಅಂತ ಹೇಳಿಬಿಟ್ಟೆ. ಈ ಸೈಡ್ ನೋಡಿದ್ರು ನನ್ನ ಹತ್ರ ಒಂದು ಪುಸ್ತಕ ಇದೆ, ಯಾರಿಗೋ ಒಬ್ರಿಗೆ ಹೇಳಿದ್ದೀನಿ, ಈ ಇಸ್ ಚಾರ್ಜಿಂಗ್ ಟು ಮಚ್ ಫಾರ್ ಇಟ್, ವಿಲ್ ಯು ಬಿ ಏಬಲ್ ಟು ಡೂ ದಿಸ್ ಬುಕ್ ಅಂತ ತೋರಿಸಿದ್ರು. ಐ ಹ್ಯಾವ್ ಇಟ್ ಇನ್ ವರ್ಡ್ ಫಾರ್ಮ್ಯಾಟ್ ಅಂತಂದರು. ಆವಾಗ ಕೋರಲ್ ಡ್ರಾ ಒಂದೇ ಇದ್ದಿದ್ದು, ಕೋರಲ್ ಡ್ರಾ ಇತ್ತು. ಆಮೇಲೆ ವರ್ಡ್ ಪ್ರೊಸೆಸಿಂಗ್ ಇನ್ಯಾವುದು ಇತ್ತು ನನಗೆ ನೆನಪಿಲ್ಲ. ಕೋರಲ್ ಡ್ರಾ ಇತ್ತು. ಅವನು ಕೋರಲ್ ಡ್ರಾಲಲ್ಲಿ ಮಾಡಿಕೊಡೋದಕ್ಕೆ ಇನ್ನು 300 ಪೇಜಿನ ಪುಸ್ತಕ ಇದು ಮಾಡಿಕೊಡೋದಕ್ಕೆ ಅವ್ನು 40,000 ಏನೋ ಕೇಳಿದ್ದಾನೆ. ಸೊ ಇದು ವರ್ಮಾನ ಇಟ್ ಇಸ್ ಸೋ ಮಚ್, 300 ಪೇಜಿನ ಪುಸ್ತಕ ವರ್ಡ್ ಡಾಕ್ಯುಮೆಂಟಲ್ಲಿದೆ, ಆ ವರ್ಡನ್ನು ನೀನು ಪ್ರಿಂಟಿಂಗ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕಷ್ಟೇ ಅಂತ. ಆದರೆ ಆ ವರ್ಡ್ ಡಾಕ್ಯುಮೆಂಟಲ್ಲಿ ಟೇಬಲ್ಸ್ ಇತ್ತು, ಪಿಕ್ಚರ್ಸ್ ಇತ್ತು, ಗ್ರಾಫ್ಸ್ ಇತ್ತು, ಟೆಕ್ಸ್ಟ್ ಇತ್ತು, ಇದೆಲ್ಲ ಇತ್ತು. ನಾನು ಕೂತ್ಕೊಂಡು ಹೇಳಿದೆ ಅವರಿಗೆ, ಟೆಕ್ನಿಕಲಿ ಐ ವಾಸ್ ಏಬಲ್ ಟು ಕನ್ವಿನ್ಸ್ ಹಿಮ್ ದಟ್ ಸರ್ ಇದು ತುಂಬ ಕಾಂಪ್ಲಿಕೇಟೆಡ್ ಇದೆ, ಹಾಗಾಗಿ ಇವನು ಇಷ್ಟು ಚಾರ್ಜ್ ಮಾಡ್ತಿದ್ದಾನೆ ಅಂತ ಹೇಳಿ. ಮತ್ತೆ ಏನು ಮಾಡೋದು ಸರ್, ನಾವು ಇದನ್ನು ರೀಡು ಮಾಡಬೇಕಾಗತ್ತೆ ಅಂತ ಹೇಳಿದೆ. ಓ, ರೀಡು ಮಾಡಬೇಕಂದ್ರೆ ಮತ್ತೆಲ್ಲ ಡೇಟಾ ಪ್ರೊಸೆಸಿಂಗ್ ಎಕ್ಸೆಲಿಂದ ಇದಕ್ಕೆ ತೆಗಿಬೇಕು. ಪರವಾಗಿಲ್ಲ ಸರ್, ಕೊಡಿ ನಾನು ಮಾಡ್ತೀನಿ ನೋಡೋಣ ಅಂತ ಹೇಳಿದೆ. ನನ್ನ ಕೈಗೆ ಅವಾಗ ಬಂದಿದ್ದ ಡೇಟಾ ಏನಿದೆ ಅಲ್ಲ, ಅದು 1900 ಎಲಿಫೆಂಟ್ಸ್ ಡೇಟಾ ಇತ್ತದು. ಥ್ರೂ ಔಟ್ ಇಂಡಿಯಾ ಏನು ಮಾಡಿದ್ರಲ್ಲ ಅದರಲ್ಲಿ ನಂದೊಂದು ಚಿಕ್ಕ ಪಾರ್ಟ್ ಇತ್ತು ದುಬಾರಿದು. ಸೊ ಈ 1800 1900 ಎಲಿಫೆಂಟ್ಸ್ ಡೇಟಾ ಏನಿತ್ತಲ್ಲ, ಆ ಡೇಟಾನೇ ನನಗೆ ಪೂರ್ತಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದು. ಈ 1900 ಎಲಿಫೆಂಟ್ಸ್ ಪ್ರತಿಯೊಂದು ಆನೆಗೂ ಹೋಗಿ ಬಂದಿದ್ದೀನಿ ನಾನು. ಹಿಂಗೆ ಅಲ್ಲೇ ಕೂತ್ಕೊಂಡು IAS ಅಲ್ಲಿ 3 ತಿಂಗಳು ಕೆಲಸ ಮಾಡಿದೆ ಈ ಪ್ರಾಜೆಕ್ಟ್ ಮೇಲೆ. ಸೊ ಪ್ರತಿಯೊಂದು ಆನೆದೂ ಯಾವ್ಯಾವ್ದು ಕಂಡೀಷನ್ ಏನಿದೆ, ಮತ್ತು ಅವ್ರದ್ದು ಏನೇನು ಬರೆದಿದ್ರು, ಆ ಪುಸ್ತಕ ಆಗೋಕ್ಕಿಂತ ಮುಂಚೆ ನಾನು ಓದಿದ್ದೀನಿ ಆ ಪುಸ್ತಕನ. ಸೊ ದ ಎಂಟೈರ್ ಕ್ಯಾಪ್ಟಿವ್ ಎಲಿಫೆಂಟ್ಸ್ ಆಫ್ ಇಂಡಿಯಾ ಅಂತ ಒಂದು ಬುಕ್ ಇದೆ, ಆ ಪೂರ್ತಿ ಪುಸ್ತಕ ಡಿಸೈನ್ ಮಾಡಿದ್ದು ನಾನೇ. ನನಗೆ ಅವಾಗ ಬರೀ ಡೇಟಾ ಎಂಟ್ರಿ ಆಪರೇಟರ್ ಅಂತ ಕರೆದ್ರು. ಬಟ್ ಬರ್ತಾ ಬರ್ತಾ ಹೆಂಗಾಯ್ತು ಅಂದರೆ, ಬಿಕಾಸ್ ನಂದು ಟೆಕ್ನಾಲಜಿ ಮೇಲೆ ಹೋಲ್ಡ್ ಚೆನ್ನಾಗಿತ್ತು, ಕಂಪ್ಯೂಟರ್ಸ್ ಚೆನ್ನಾಗಿ ಗೊತ್ತಿತ್ತು, ಹಿಂಗಾಗಿ ನಾನು ಟೈಮ್ನೂ ರೆಡ್ಯೂಸ್ ಮಾಡಿದೆ, ಆ ಬುಕ್ಕಿಂದ ಫಾರ್ಮ್ಯಾಟ್ನೂ ಇಂಪ್ರೂವ್ ಮಾಡಿದೆ. ಸೊ ವರ್ಮಾ ಏನು ಹೇಳಿದ್ರು, ರಮೇಶ್ ನಾವು ಇನ್ನೊಂದಷ್ಟು ಪುಸ್ತಕ ಇದಾವೆ ಮಾಡೋಣ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾವು ಟೋಟಲಿ 45 ಪುಸ್ತಕ ಮಾಡಿದ್ವಿ. ಹಂಗೆ ಹೇಳಕ್ ಬರೋದೇ ಇಲ್ಲ ಸರ್, ಪ್ರತಿಯೊಂದು ಆನೆನೂ ವಿಶೇಷನೇ. ಯಾಕೆಂತಂದ್ರೆ ಆಮೇಲೆ ನಾನು ಅದರಲ್ಲಿ ದುರಂತನೇ ಜಾಸ್ತಿ ಕಂಡಿದ್ದೆ ಹೊರತು ನೀವು ಡೆಕೋರೇಟ್ ಮಾಡುವಂಥದ್ದು ಏನೂ ಇಲ್ಲ ಅದರಲ್ಲಿ. ಯಾಕೆಂತಂದ್ರೆ ಒಂದ್ಸತಿ ನೋಡಿ, ಅಲ್ಲೇ ಗೊತ್ತಾಗಿದ್ದು ನನಗೆ, ಒಂದ್ಸತಿ ಎಲಿಫೆಂಟ್ ಕ್ಯಾಪ್ಟಿವಿಟಿಗೆ ಬಂತು ಅಂದರೆ ಹೆಂಗೆ ಅದರ ಜೀವನ ಹೋಯ್ತು ಅಂತ, ಹಾಳಾಗತ್ತೆ ಅಂತ. ಆ ಪುಸ್ತಕದಲ್ಲಿ ಎಲ್ಲ ಇತ್ತು. ಅಂದ್ರೆ ಕಾಡು ಬಿಟ್ಟು ಹೌದು ಕ್ಯಾಂಪಿಗೆ ಬಂತು. ಹೌದು, ಕ್ಯಾಪ್ಚರ್ ಮಾಡಿ ಒಳಗಡೆ ತಗೊಂಬಂದ್ರಿ ನೀವು ಅಂದ್ರೆ, ಒನ್ಸ್ ದ ಎಲಿಫೆಂಟ್ ಇಸ್ ರಿಮೂವ್ಡ್ ಫ್ರಮ್ ದ ವೈಲ್ಡ್ ಅಂಡ್ ಬಾಟ್ ಇನ್ ಟು ಕ್ಯಾಪ್ಟಿವಿಟಿ, ಹೌ ದಿ ಡಿಟೆರಿಯರೇಷನ್ ಹ್ಯಾಪನ್ಸ್ ಅಂತ, ಹೆಂಗೆ ಅದ್ರದ್ದು ಅವನತಿ ಆಗುತ್ತೆ, ಹೆಂಗೆ ಅದ್ರದ್ದು ಡೌನ್ಫಾಲ್ ಆಗುತ್ತೆ ಅಂತ. ಸೊ ಇದರಲ್ಲಿ ಭಾಳ ಚೆನ್ನಾಗಿ ಬರ್ತಿತ್ತು, ಎಲ್ಲ ಕೂತ್ಕೊಂಡು ಓದಿದೆ ಎಲ್ಲ. ಇನ್ನೇನು ಬೇಕು ಪೂರ್ತಿ ನಿಮಗೆ, ಎಲಿಫೆಂಟ್ ಲೈಬ್ರರಿನೇ ನಿಮ್ಮ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಿದೆ ಅಂತಂದ್ರೆ ನೀವು ಎಲ್ಲಿ ಯಾವ ಆನೆ ಹತ್ರಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಹೇಳ್ಕೊಡೋಕೊಬ್ರು ಸೀನಿಯರ್ ಸೈಂಟಿಸ್ಟ್ ಇದ್ದಾರೆ ನನ್ನ ಹತ್ರ, ಗುರು ಇರಬೇಕಾದ್ರೆ ಮತ್ತೆ ಶಿಷ್ಯ ಪ್ರವೃತ್ತಿನ ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಏನಿದೆ ನಿಮಗೆ? ಮತ್ತೆ ಯಾರು ನಿಮ್ಮ ಹತ್ರ ಫೀಸು ತಗೊಂತಿಲ್ಲ, ಉಲ್ಟಾ ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ, ಇನ್ನೇನು ಬೇಕು ನಿನಗೆ ಕಲಿಯೋದಕ್ಕೆ? ಸೊ ಅಲ್ಲಿ ಒಂದು 3 ವರ್ಷ ನಾನು ಏನು ಕೆಲಸ ಮಾಡಿದೆ ಅಲ್ಲ, ಈ 3 ವರ್ಷದಲ್ಲಿ ನನಗೆ ಆನೆಗಳ ಬಗ್ಗೆ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಸಿಕ್ತು ಅಂತಂದರೆ, ನನಗೆ ಫೀಲ್ಡ್ಗೆ ಹೋಗೋಕ್ಕೂ ಆಪರ್ಚುನಿಟಿ ಸಿಕ್ತು. ಒಂದು ಕಡೆ ಬಿಜಿಲಿ ಅಂತ ಒಂದು ಎಲಿಫೆಂಟ್ ಇತ್ತು, ಅದು ಬೆಗ್ಗಿಂಗ್ ಎಲಿಫೆಂಟ್, ಈ ಭಿಕ್ಷೆ ಬಿಡೋಕ್ಕೆ ಯೂಸ್ ಮಾಡ್ತಿದ್ರು ಎಲಿಫೆಂಟ್ನ, ಇದು ಡೆಲ್ಲಿಯಲ್ಲಿ ಇತ್ತು ಅದು ನಾರ್ತಲ್ಲಿ. ಸೊ ಆನೆ ಸಾಯೋಕ್ಕೆ ಇನ್ನೊಂದು ವಾರ ಇತ್ತು, ಬಿದ್ದುಬಿಟ್ಟಿದೆ. ಆ ಪುಸ್ತಕದಲ್ಲಿ ಆನೆಗಳನ್ನ ಕ್ಯಾಟಗರೈಸ್ ಮಾಡಲಾಗಿತ್ತು. ಹೆಂಗೆ ಅಂದರೆ, ಫಾರೆಸ್ಟ್ ರೆಜಿಮ್ ಅಂತ ಕರಿತೀವಿ ಯಾವ್ಯಾವ ಸುಪರ್ದಿಯಲ್ಲಿರುವಂಥ ಆನೆಗಳು ಅಂತ, ಬೇರೆ ಬೇರೆ ಅವ್ರ ಸುಪರ್ದಿಯಲ್ಲಿರ್ತಕ್ಕಂಥ ಆನೆಗಳು. ಮೊದಲನೇದು ಫಾರೆಸ್ಟ್ ಎಲಿಫೆಂಟ್, ಫಾರೆಸ್ಟ್ ಕ್ಯಾಂಪ್ಗಳಲ್ಲಿ ಏನಿತ್ತಲ್ಲ ಆ ಎಲಿಫೆಂಟ್. ಎರಡನೇದು ದೇವಸ್ಥಾನ ಮತ್ತು ಮಠಗಳಲ್ಲಿ ಏನಿತ್ತಲ್ಲ ಆ ಎಲಿಫೆಂಟು. ಮೂರನೇದು ಪ್ರೈವೇಟ್ ಓನರ್ಸ್ ಎಲಿಫೆಂಟ್ಸು, ನೀವು ಕೇರಳಗೆ ಹೋದ ಆ ಕೇರಳದ ಕ್ಯಾಪ್ಟಿವ್ ಎಲಿಫೆಂಟ್ಸ್ ಹೆಂಗಿತ್ತು. ಅದಾದಮೇಲೆ ಅವಾಗ ಸರ್ಕಸ್ ಇತ್ತು, ಸರ್ಕಸ್ ಎಲಿಫೆಂಟ್ಸ್ ಹೆಂಗಿತ್ತು, ಝೂ ಎಲಿಫೆಂಟ್ಸ್ ಇತ್ತು, ಆಮೇಲೆ ಬೆಗ್ಗಿಂಗ್ ಎಲಿಫೆಂಟ್ಸ್ ಇತ್ತು. ಬೆಗ್ಗಿಂಗ್ ಅಂದರೆ ಏನು? ಭಿಕ್ಷೆ ಬಿಡಲಿಕ್ಕೆ. ಹೌದು, ನೀವು ಹೆಂಗೆ ಕರಡಿ ಯೂಸ್ ಮಾಡ್ತಿದ್ರು ಅವಾಗ, ಹಾವು ಯೂಸ್ ಮಾಡ್ತಿದ್ರು, ಹಾಗೆ ಆನೆ ಯೂಸ್ ಮಾಡ್ತಿದ್ರು ಭಿಕ್ಷೆ ಬಿಡಲಿಕ್ಕೆ.
ಈಗಿಲ್ಲ, ಈಗ ಕರ್ನಾಟಕದಲ್ಲಿ ಎರಡು ಆನೆ ಇದೆ, ಆದರೆ ಸಿಗ್ತಿಲ್ಲ ನಮ್ಮ ಕೈಗದು. ಇದು ಏನಕ್ಕೆ ಸಿಗ್ತಿಲ್ಲ ಅಂತಂದ್ರೆ ಅದನ್ನ ಇಟ್ಕೊಂಡು ಅವ್ರು ಆಟಾಡಿಸ್ತಿದ್ದಾರೆ. ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿದೆ, ಇದು ಬಿಜಾಪುರ ಜಿಲ್ಲೆಯಲ್ಲಿದೆ, ಎರಡು ಆನೆಗಳಿದೆ. ಹೌದು, ಇಲ್ಲಿಗಲಿ ಮಾಡ್ತಿದ್ದಾರೆ ಅದನ್ನ. ಯಾರು ಕೈಗೆ ಸಿಗ್ತಾಯಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಆನೆಗಳನ್ನ ಅಡಗಿಸಿಡ್ಬೋದು ಅಂತೇಳಿ ಅವರಿಂದ ಕಲಿಬೇಕು ನಾವು. ಅದು ನೋಡಿ, ಅದ್ರ ಊಟದ ನಿಮ್ಗೆ ಬೇಕಾದ್ರೆ ಪ್ರಿಸೈಸ್ಲಿ ಹೇಳ್ಬೋದು, 150-200 ಕೆಜಿ ಊಟ ಬೇಕು ಒಂದು ದಿವಸಕ್ಕೆ. ಹತ್ತತ್ರ ಒಂದು ಸೇಮ್ ಕ್ವಾಂಟಿಟಿ ಆಫ್ ವಾಟರ್ ಬೇಕು, ನೀರು ಬೇಕು ಅದಕ್ಕೆ. ಅದು ಇರೋದು ಬಿಜಾಪುರ ಜಿಲ್ಲೆ ಅಂತ ಹೇಳ್ತಿದ್ದೀನಿ, ಡ್ರೈ ಏರಿಯಾ ಬೇರೆಯದು. ಸೊ ಇಲ್ಲೊಂದು ಆನೆನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದನ್ನ ಯಾವ ಲೆವೆಲ್ಗೆ ಅದಕ್ಕೆ ಹಿಂಸೆ ಆಗ್ತಿರ್ಬೋದು ಯೋಚನೆ ಮಾಡಿದ್ದೀನಿ. ಓನರ್ಶಿಪ್ ಸರ್ಟಿಫಿಕೇಟ್ ಇಲ್ಲ, ಯಾರು ಇಟ್ಕೊಂಡಿದ್ದಾರೆ ಆನೆ ಅನ್ನೋ ದಾಖಲೆ ಇಲ್ಲ. ಹೆಂಗೆ ಹುಡುಕ್ತೀರಾ ನೀವು? ಜೀವಂತಿದೆ ಅಲ್ಲಿ ಸಿಕ್ಕುವಾಗ ಯಾರೋ ಒಂದು ಫೋಟೋ ಕಳಿಸ್ತಾರೆ, ಸರ್ ಇಲ್ಲಿದೆ ಆನೆ ಅಂತ ಹೇಳ್ತಾರೆ. ಅಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟ್ರಲ್ಲಿ ಆನೆ ಇರಲ್ಲ, ಹೋಗ್ಬಿಟ್ರದ್ ಬೇರೆ ಎಲ್ಲೋ ಕಡೆ. ಅವ್ನು ಕೇಳ್ಕೊಂಡು ಹಿಂಗೆ ಹಿಂಗೆ ಟ್ರೇಸ್ ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ ಸಾಯಂಕಾಲ ಆಗೋಗಿರುತ್ತೆ, ಆನೆ ಎಲ್ಲೋ ಹೊರಟೋಗಿರುತ್ತೆ. ಸೊ ಹಿಂಗೆ ಬಹಳಷ್ಟಿದೆ ಸಂಗತಿ ಇದಕ್ಕೆ ನಿಮ್ಗೆ ಹೇಳ್ಬೇಕಂತಂದ್ರೆ. ಹೌದು ಖಂಡಿತ. ಇಲ್ಲ ಇಲ್ಲ, ಅದು ಚೆನ್ನಾಗೇ ಇದೆ ಆನೆ. ಚೆನ್ನಾಗೇ ಇದೆ ಅಂತಂದ್ರೆ ನೋಡಕ್ ಚೆನ್ನಾಗಿ ಕಾಣುತ್ತೆ ಆನೆ, ಬಟ್ ಫೋಟೋದಲ್ಲಿ ಚೆನ್ನಾಗಿ ಕಾಣುತ್ತೆ ಆನೆ. ಹೆಣ್ಣಾನೆ, ಗಂಡಾನೆ ಆಗಿದ್ದಿದ್ರೆ ಇಟ್ಕೊಳಕ್ ಆಗ್ತಿರ್ಲಿಲ್ಲ, ಹೆಣ್ಣಾನೆ ಇದು. ಸೊ ಹೆಣ್ಣಾನೆ ಆಗಿರೋದ್ರಿಂದ ಅಷ್ಟು ತೊಂದರೆ ಆಗೋದಿಲ್ಲ. ಊಟ ಅದ್ರದ್ದು ಬಾಡಿ ಮೆಟಬಾಲಿಸಮ್ ಹಂಗಿರುತ್ತೆ, ಊಟ ಕಡಿಮೆ ಆದ್ರೂ ಒಂದ್ ಎರಡು ದಿವಸ ಆದ್ಮೇಲೆ ಚೆನ್ನಾಗಿರೋದು ಸಿಕ್ಬಿಟ್ರೆ ತಿನ್ಕೊಂಡ್ಬಿಡುತ್ತೆ ಎಲ್ಲ. ಗಂಡನೇಗೆ ಹಂಗಾಗಲ್ಲ, ಗಂಡನೇಗೆ ಇಂಥದ್ದೇ ಬೇಕಂತಿರುತ್ತೆ, ಇಷ್ಟೇ ತಿನ್ಬೇಕಂತಿರುತ್ತೆ. ಆಮೇಲೆ ಅದಕ್ಕೆ ಊಟ ಸಿಕ್ಕಲಿಲ್ಲ ಅಂದರೆ ಅಗ್ರೆಷನ್ ಜಾಸ್ತಿ ಆಗುತ್ತೆ, ನೀರು ಸಿಕ್ಕಲಿಲ್ಲ ಅಂತಂದರೆ ಹೋಗೋದಿಲ್ಲ ಮುಂದಕ್ಕೆ, ಹೇಳ್ದಂಗೆ ಕೇಳೋದಿಲ್ಲ. ವರ್ಷಕ್ಕೆ ಮೂರು ತಿಂಗಳು ಮಸ್ತ ಬರುತ್ತೆ, ಮದ ಬರುತ್ತೆ. ಈ ಹೆಣ್ಣನೆಗೆ ಮೂರು ತಿಂಗಳಿಗೆ ಇಷ್ಟು ಸೈಕಲ್ ಬರ್ತಿರುತ್ತೆ, ಬಟ್ ಅದಕ್ಕೇನು ವೇರಿಯೇಷನ್ಸ್ ಆಗ್ತಿರಲ್ಲ. ಸೊ ಹೆಣ್ಣಾನೆ ಇಟ್ಕೊಳ್ಳೋದು ಬಹಳ ಸುಲಭ ಸಾಕೋದು, ಗಂಡನೆ ಸಾಕೋದು ಬಹಳ ಕಷ್ಟ ಇದೆ. ಸೊ ಅದನ್ನು ನಿಮ್ಗೆ ಬೇಕಿದ್ರೆ ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ಬೋದು. ಸೊ ಇದು ಏನಾಯಿತು, ನನಗಿವಾಗ ಈ ಡೇಟಾ ಎಲ್ಲ ಸಿಕ್ಕಿದ್ಮೇಲೆ ಕೆಲವೊಂದೆಲ್ಲ ಈ ಪ್ರಾಣಿಗಳನ್ನ ಹೋಗಿ ಸ್ಪಾಟಲ್ಲಿ ಅನಲೈಸ್ ಮಾಡೋದು, ಸ್ಪಾಟಲ್ಲಿ ಅಬ್ಸರ್ವೇಷನ್ ಮಾಡೋದು, ಮತ್ತು ಟೈಮ್ ಆ್ಯಕ್ಟಿವಿಟಿ ಬಜೆಟಿಂಗ್ ಅಂತ ಕರಿತೀವಿ ನಾವು. ಪ್ರತಿ 5 ನಿಮಿಷಕ್ಕೆ ಒಂದು ಸತಿ ಏನು ಮಾಡ್ತಿದೆ ಆನೆ, ಎಷ್ಟು ಕೆಲಸ ಮಾಡ್ತಿದೆ, ಎಷ್ಟು ನೀರು ಕುಡಿತಿದೆ, ಎಷ್ಟು ಊಟ ಮಾಡ್ತಿದೆ. ಹೌದು, ಅದು ಬೆಗ್ಗಿಂಗ್ ಎಲಿಫೆಂಟು, ಕೊನೆಗೆ ಅದು ನೆಲ ಹಿಡ್ಕೊಂಡ್ಬಿಟ್ಟಿತ್ತು. ನೋಡ್ಲಿಕ್ಕೆ ಹೋಗಿದ್ದೆ ಡೆಲ್ಲಿಗೆ. ಸೊ ಅಲ್ಲಿ ಹೋಗುವಾಗ ವಿ ರಿಯಲೈಸ್ಡ್ ಇದನ್ನು ಏನಕ್ಕೆ ಕರೆದಿದ್ದರು ಅಂದರೆ, ಇದಕ್ಕೆ ನಾವು ಮರ್ಸಿ ಕಿಲ್ಲಿಂಗ್ ಮಾಡ್ಬೋದಾ ಇಲ್ವಾ ಅಂತ, ಇತ್ನೇಷ್ಯಾ ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳಿ ಅದು ಕೋರ್ಟ್ ಆರ್ಡರ್ ಆಗಿತ್ತು. ಅಲ್ಲಿ ಸುಮಾರು ಜನ ಆ್ಯಕ್ಟಿವಿಸ್ಟ್ ಇದ್ದರು. ಈ ಆನೆಗಳು ಹಿಂಗೆಲ್ಲ ಕಂಡಾಗ ಅಲ್ಲಲ್ಲಿ ಲೋಕಲಲ್ಲಿ ತುಂಬ ಆ್ಯಕ್ಟಿವಿಸ್ಟ್ಗಳಿದ್ದಾರೆ ಪ್ರಾಣಿಪ್ರಿಯರು. ಸೊ ಅವ್ರು ಯಾರೋ PI ಹಾಕಿದ್ರು. ಸೊ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಈಗ ಆಲ್ ಇಂಡಿಯಾ ಸರ್ವೆ ಮಾಡ್ತಿರೋರು ಒಬ್ರು ಇದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರದ್ದು ಒಂದು ಟೀಮ್ ಇದೆ. ಸೊ ಅವ್ರಿಗೆ ಎಕ್ಸ್ಪರ್ಟ್ ಒಪಿನಿಯನ್ ಹೇಳೋದಕ್ಕೆ ಕರೀರಿ ಅಂತ ಹೇಳಿದರು. ಸೊ ಹಾಗಾಗಿ ಇವ್ರ ಜೊತೆ ನಾನು ಹೋಗಿ, ಸುರೇಂದ್ರ ವರ್ಮ. ಅಲ್ಲಿ ಯುಥನೇಷಿಯಾ ಮಾಡಬಹುದು ಅನ್ನೋ ಡಿಸಿಷನ್ಗೆ ಬರಬೇಕಾದ್ರೆ ಅದರದ್ದು ಪರಿಸ್ಥಿತಿಗಳೆಲ್ಲ ಹೆಂಗಿತ್ತು, ಇನ್ನು ಇದು ಬದುಕುತ್ತಾ ಇಲ್ವಾ, ಅದು ಇಸ್ ಇಟ್ ಕ್ರೂಯಲ್ಟಿ. ನಮ್ಮಲ್ಲಿ PCA ಅಂತ ಒಂದು ಆ್ಯಕ್ಟ್ ಇದೆ, ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆನಿಮಲ್ ಆ್ಯಕ್ಟ್ ಅಂತೇಳಿ. ಸೊ ಆ್ಯಕ್ಟ್ ಪ್ರಕಾರನೂ ಇದು ಕ್ರೂಯಲ್ಟಿ ಆಗುತ್ತೆ ಇದನ್ನು ಬದುಕಕ್ಕೆ ಬಿಟ್ಟರೆ ಅಂಥೇಳಿ ಆಮೇಲೆ ಯುಥನೇಷ ಮಾಡ್ಬೋದು ಅಂಥೇಳಿ ನಮ್ಮ ರಿಪೋರ್ಟ್ ನಾವು ಕೊಟ್ಟಿದ್ದು. ಆದರೆ ಆ ಕಮಿಟಿಲಿ ವರ್ಮ ಇದ್ದರು, ನಾನಿರಲಿಲ್ಲ. ಸತ್ತೋಯ್ತು ಅಂದರೆ ಅದನ್ನು ಪುಟ್ ಇಟ್ಟು ಸ್ಲೀಪ್, ಸ್ಟ್ರಗಲ್ ಮಾಡೋಕ್ಕೆ ಬಿಡಲಿಲ್ಲ ಅದನ್ನ. ಸೊ ಅದಕ್ಕೆ ಇಂಜೆಕ್ಷನ್ ಕೊಟ್ಟರು. ನಿಮ್ಗೆ ಹಾಗೆ ಆ ಥರ ಎಕ್ಸಾಂಪಲ್ಸ್ ಕೊಡಬೇಕಂದ್ರೆ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ, ಭಾಳಷ್ಟು ಅಂದರೆ ಭಾಳಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಎಲ್ಲರೂ ಆನೆಗಳನ್ನು ನನ್ನ ಪ್ರಕಾರ ಆನೆಗಳನ್ನು ದಸರಾದಲ್ಲಾಗಲಿ, ಪೂರಮ್ಮಲ್ಲಾಗಲಿ, ಅಥವಾ ಯಾವುದೋ ಒಂದು ಮೆರವಣಿಗೆಯಲ್ಲಾಗಲಿ ನೋಡೋದಕ್ಕಿಂತ ಈ ಥರ ನೋಡೋದು ಭಾಳ ಒಳ್ಳೆಯದು. ಯಾಕಂದರೆ ನಿಮ್ಮಲ್ಲಿ ಕಂಪ್ಯಾಷನ್ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ, ಕನಿಕರ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ ಆನೆಗಳ ಬಗ್ಗೆ. ಅದು ಅಷ್ಟೇ ದೊಡ್ಡ ಪ್ರಾಣಿ ಆದ್ರೂ ಅದಕ್ಕಿರುವಂಥ ಪ್ರಾಬ್ಲಮ್ ಅದಕ್ಕೆ ಇರೋದು, ಇನ್ನು ಯಾವುದಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ನಾವಂಥದ್ದನ್ನು ಕಾಡಿಂದ ಹಿಡಿದು ನಾಡಿಗೆ ತೊಗೊಂಡ್ಬಂದು ನಮಗೆ ಹೆಂಗೆ ಬೇಕು ಹಂಗೆ ಯುಟಿಲೈಸ್ ಮಾಡ್ಕೊತೀವಲ್ಲ, ಇದೇ ಮೊದಲನೇ ತಪ್ಪು. ಫಸ್ಟ್ ಆಫ್ ಆಲ್